ನಾನು ಕೌಟಿಗೆ ಮಠದವರಿಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಎಲ್ಲರೂ ಇದ್ರ ಶಿಕ್ಷಣ ಆರೋಗ್ಯದ ಜೊತೆಗೆ ಕೌಶಲ್ಯದ ಒಂದು ವ್ಯವಸ್ಥೆಯನ್ನು ಕೂಡ, ಡೆವಲಪ್ಮೆಂಟ್ ಆಫ್ ಸ್ಕಿಲ್ ಅನ್ನೋದು ಕೂಡ ಒಂದು ಅತ್ಯಂತ ಮಹತ್ವದ ಸಂಗತಿ ಆಗಿದೆ. ಇವತ್ತು ನಾನು ಈ ಮಾತನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದ್ರೆ, ಜಗತ್ತಿನ ಅನೇಕ ದೇಶಗಳಿಗೆ ಇವತ್ತಿನ ಪರಿಸ್ಥಿತಿಗೆ ಹೋಲಿದ್ದಾಗ ಅತ್ಯಂತ ಅಭಿಮಾನದಿಂದ ಒಂದು ಸಂಗತಿ ಹೇಳಬಹುದು. ನಾವು ಜಗತ್ತು ಭಾರತದ ಕಡೆ ಮುಖ ಮಾಡ್ತದೆ. ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಂಡಿಯಾ. ಭಾರತದ ಅಭಿಪ್ರಾಯವನ್ನ ಪಡೆಯಲಾರದೆ ಜಗತ್ತಿನ ಪ್ರಮುಖ ಆಗು ಹೋಗುಗಳ ನಿರ್ಣಯಗಳು ಇವತ್ತು ಆಗಲಿಕ್ಕೆ ಸಾಧ್ಯ ಇರಲಾರದಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ಬಂದಿದೆ ಸ್ನೇಹಿತರೆ. ಹೀಗಾಗಿ ಜಗತ್ತಿನ ಅವಶ್ಯಕತೆಗಳು, ಜಗತ್ತಿನ ನೀಳುಗಳನ್ನು ಸಹಿತ ಪೂರೈಸುವಂತಹ ಒಂದು ಅತ್ಯಂತ ಮಹತ್ವದ ಜವಾಬ್ದಾರಿ ಭಾರತದ ಮೇಲಿದೆ. ನೀವು ಕೆಲವು ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ನೀವು ಒಂದು ಸಂಗತಿಯನ್ನ ಬಹಳ ಸಲೀಸವಾಗಿ ಸಹಜವಾಗಿ ಕೇಳಿರ್ತೀರಿ. ಆ ಸಂಗತಿ ಏನು ಅಂತಂದ್ರ, ಜಗತ್ತಿನ ಫ್ಯಾಕ್ಟರಿ ಯಾವುದು ಅಂತಂದ್ರೆ ಅದು ಚೈನಾ ಅಂತ ಹೇಳ್ತಾ ಇದ್ರು. ಹುಚ್ ಇದ್ ದಿ ವರ್ಲ್ಡ್ ಫ್ಯಾಕ್ಟರಿ ಅಂತ ಕೇಳಿದ್ರೆ ಅದನ್ನ ಅತ್ಯಂತ ಸಹಜವಾಗಿ ಚೈನಾ ಅಂತ ಹೇಳ್ತಾ ಇದ್ರು. ಈಗ ಭಾರತದ ವಿಶ್ವಾಸಾರ್ಹತೆ ಹೆಚ್ಚಿದ್ರ ಒಂದು ಪರಿಣಾಮವಾಗಿ ಜಗತ್ತಿನ ಫ್ಯಾಕ್ಟರಿ ಯಾವ್ದು ಆಗಲಿದೆ ಅಥವಾ ಯಾವ್ದು ಆಗಿದೆ ಅಂತ ಹೇಳಿದ್ರೆ ಅದು ಭಾರತ ಆಗಲಿದೆ ಅನ್ನುವಂತಹ ಮಾತನ್ನ ನಾನು ಹೇಳ್ತೇನೆ. ಈ ಭಾರತ ಆದಾಗ ನಮ್ಮ ಸ್ಕಿಲ್ ಹೇಗಿರಬೇಕು, ನಮ್ಮ ಮಕ್ಕಳ ಆರೋಗ್ಯ ಹೇಗಿರಬೇಕು, ನಮ್ಮ ಮಕ್ಕಳ ಶಿಕ್ಷಣ ಹೇಗಿರಬೇಕು. ಸ್ನೇಹಿತರೆ, ಒಂದು ಸಂಗತಿಯನ್ನು ನಾವೆಲ್ಲರೂ ಸೇರಿ ಅರ್ಥ ಮಾಡ್ಕೋಬೇಕಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ನರ್ಸ್ಗೆ ಡಿಮಾಂಡ್ ಅದ. ಜಗತ್ತಿನಲ್ಲಿ ಕೆಲಸ ಮಾಡುವ ಕೈಗಳಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ಶಿಕ್ಷಕರಿಗೆ ಡಿಮಾಂಡ್ ಅದ. ಆ ಶಿಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿರೋದು ಭಾರತ. ಭಾರತೀಯ ಶಿಕ್ಷಕರನ್ನ, ಭಾರತೀಯ ಡಾಕ್ಟರ್ಸ್ಗಳನ್ನ, ಭಾರತೀಯ ನರ್ಸ್ಗಳನ್ನ, ಭಾರತೀಯ ಯೋಗ ಟೀಚರ್ನ, ಜಗತ್ತು ಯೋಗವನ್ನ ಒಪ್ಪಿಕೊಳ್ತಾ ಇವಂತ ಆ ಯೋಗ ಟೀಚರ್ಸ್ ಅನ್ನ ಕಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲ ಅದರ ಜೊತೆಗೆ ಕೆಲಸ ಮಾಡುವ ಕೈಗಳು ಇಲ್ಲಿರೋದ್ರಿಂದ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಆಗ್ತಾ ಇದ್ರೆ ಅದು ಭಾರತದಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಅತ್ಯಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗ್ತಾ ಇರುವಂತ ದೇಶ ಅದು ಭಾರತ. ನಾನು ಕೌಟಿಗೆ ಮಠದವರಿಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಎಲ್ಲರೂ ಇದ್ರ ಶಿಕ್ಷಣ ಆರೋಗ್ಯದ ಜೊತೆಗೆ ಕೌಶಲ್ಯದ ಒಂದು ವ್ಯವಸ್ಥೆಯನ್ನು ಕೂಡ, ಡೆವಲಪ್ಮೆಂಟ್ ಆಫ್ ಸ್ಕಿಲ್ ಅನ್ನೋದು ಕೂಡ ಒಂದು ಅತ್ಯಂತ ಮಹತ್ವದ ಸಂಗತಿ ಆಗಿದೆ. ಇವತ್ತು ನಾನು ಈ ಮಾತನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದ್ರೆ, ಜಗತ್ತಿನ ಅನೇಕ ದೇಶಗಳಿಗೆ ಇವತ್ತಿನ ಪರಿಸ್ಥಿತಿಗೆ ಹೋಲಿದ್ದಾಗ ಅತ್ಯಂತ ಅಭಿಮಾನದಿಂದ ಒಂದು ಸಂಗತಿ ಹೇಳಬಹುದು. ನಾವು ಜಗತ್ತು ಭಾರತದ ಕಡೆ ಮುಖ ಮಾಡ್ತದೆ. ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಂಡಿಯಾ. ಭಾರತದ ಅಭಿಪ್ರಾಯವನ್ನ ಪಡೆಯಲಾರದೆ ಜಗತ್ತಿನ ಪ್ರಮುಖ ಆಗು ಹೋಗುಗಳ ನಿರ್ಣಯಗಳು ಇವತ್ತು ಆಗಲಿಕ್ಕೆ ಸಾಧ್ಯ ಇರಲಾರದಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ಬಂದಿದೆ ಸ್ನೇಹಿತರೆ. ಹೀಗಾಗಿ ಜಗತ್ತಿನ ಅವಶ್ಯಕತೆಗಳು, ಜಗತ್ತಿನ ನೀಳುಗಳನ್ನು ಸಹಿತ ಪೂರೈಸುವಂತಹ ಒಂದು ಅತ್ಯಂತ ಮಹತ್ವದ ಜವಾಬ್ದಾರಿ ಭಾರತದ ಮೇಲಿದೆ. ನೀವು ಕೆಲವು ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ನೀವು ಒಂದು ಸಂಗತಿಯನ್ನ ಬಹಳ ಸಲೀಸವಾಗಿ ಸಹಜವಾಗಿ ಕೇಳಿರ್ತೀರಿ. ಆ ಸಂಗತಿ ಏನು ಅಂತಂದ್ರ, ಜಗತ್ತಿನ ಫ್ಯಾಕ್ಟರಿ ಯಾವುದು ಅಂತಂದ್ರೆ ಅದು ಚೈನಾ ಅಂತ ಹೇಳ್ತಾ ಇದ್ರು. ಹುಚ್ ಇಸ್ ದಿ ವರ್ಲ್ಡ್ ಫ್ಯಾಕ್ಟರಿ ಅಂತ ಕೇಳಿದ್ರೆ ಅದನ್ನ ಅತ್ಯಂತ ಸಹಜವಾಗಿ ಚೈನಾ ಅಂತ ಹೇಳ್ತಾ ಇದ್ರು. ಈಗ ಭಾರತದ ವಿಶ್ವಾಸಾರ್ಹತೆ ಹೆಚ್ಚಿದ್ರ ಒಂದು ಪರಿಣಾಮವಾಗಿ ಜಗತ್ತಿನ ಫ್ಯಾಕ್ಟರಿ ಯಾವ್ದು ಆಗಲಿದೆ ಅಥವಾ ಯಾವ್ದು ಆಗಿದೆ ಅಂತ ಹೇಳಿದ್ರೆ ಅದು ಭಾರತ ಆಗಲಿದೆ ಅನ್ನುವಂತಹ ಮಾತನ್ನ ನಾನು ಹೇಳ್ತೇನೆ. ಈ ಭಾರತ ಆದಾಗ ನಮ್ಮ ಸ್ಕಿಲ್ ಹೇಗಿರಬೇಕು, ನಮ್ಮ ಮಕ್ಕಳ ಆರೋಗ್ಯ ಹೇಗಿರಬೇಕು, ನಮ್ಮ ಮಕ್ಕಳ ಶಿಕ್ಷಣ ಹೇಗಿರಬೇಕು. ಸ್ನೇಹಿತರೆ, ಒಂದು ಸಂಗತಿಯನ್ನು ನಾವೆಲ್ಲರೂ ಸೇರಿ ಅರ್ಥ ಮಾಡ್ಕೋಬೇಕಾಗಿದೆ.
ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ನರ್ಸಿಗೆ ಡಿಮಾಂಡ್ ಅದ. ಜಗತ್ತಿನಲ್ಲಿ ಕೆಲಸ ಮಾಡುವ ಕೈಗಳಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ಶಿಕ್ಷಕರಿಗೆ ಡಿಮಾಂಡ್ ಅದ. ಆ ಶಿಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿರೋದು ಭಾರತ. ಭಾರತೀಯ ಶಿಕ್ಷಕರನ್ನ, ಭಾರತೀಯ ಡಾಕ್ಟರ್ಸ್ಗಳನ್ನ, ಭಾರತೀಯ ನರ್ಸ್ಗಳನ್ನ, ಭಾರತೀಯ ಯೋಗ ಟೀಚರ್ನ, ಜಗತ್ತು ಯೋಗವನ್ನ ಒಪ್ಪಿಕೊಳ್ತಾ ಇರುವಂತ ಆ ಯೋಗ ಟೀಚರ್ಸ್ ಅನ್ನ ಕಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲ ಅದರ ಜೊತೆಗೆ ಕೆಲಸ ಮಾಡುವ ಕೈಗಳು ಇಲ್ಲಿರೋದ್ರಿಂದ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಆಗ್ತಾ ಇದ್ರೆ ಅದು ಭಾರತದಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಅತ್ಯಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಗ್ತಾ ಇರುವಂತಹ ದೇಶ ಅದು ಭಾರತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.